ಕಾಂಗ್ರೆಸ್ಗೆ ಬಾಂಬೆ ಬಾಯ್ಸ್ ವಾಪಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಬಿ ಜೆ ಪಿ ಶಾಸಕ ಮುನಿರತ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹದಿನೇಳು ಜನರಲ್ಲಿ ಯಾರು ಹೋಗ್ತಾರೋ ಗೊತ್ತಿಲ್ಲಪ್ಪ ನಾನು ಬೇಕಾದ್ರೆ ಜೈಲಿಗೆ ಹೋಗ್ಬಿಡ್ತೀನಿ ಕಾಂಗ್ರೆಸ್ಗಂತೂ ನಾನು ಹೋಗಲ್ಲ ನಾನು ಬಿ ಜೆ ಪಿ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲಪ್ಪ ಅಂತ ಹೇಳಿ ಮುನಿರತ್ನ ಸ್ಪಷ್ಟಪಡಿಸಿದ್ದಾರೆ ಜೈಲಿಗೆ ಹೋಗಕ್ಕೆ ರೆಡಿಯಾಗಿದ್ದಾರೆ ಮುನಿರತ್ನ ಅವರು ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಂತೂ ಸೇರಲ್ವಂತೆ ಐದು ವರ್ಷ ವಿರೋಧ ಪಕ್ಷದಲ್ಲಿದ್ದರೂ ನಾನು ಕೆಲಸ ಮಾಡ್ತೀನಿ ನೋಡ್ತಾ ಇರಿ ಐದು ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ನಾನು ಇರ್ತೀನಿ ಕೆಲಸ ಮಾಡ್ತೀನಿ ಹದಿನೇಳು ಜನ ಇದ್ವಲ್ಲಪ್ಪ ನಾವು ಹದಿನೇಳು ಜನರಲ್ಲಿ ಯಾರು ಹೋಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ರಾಜಕೀಯವಾಗಿ ರಿಟೈರ್ಮೆಂಟ್ ತೊಗೊಂಬಿಡ್ತೀನಿ ನಾನು ಜೈಲಿಗೆ ಬೇಕಾದರೂ ಹೋಗ್ಬಿಡ್ತೀನಿ ನಿವೃತ್ತಿಗೂ ಸರಿ ಜೈಲಿಗೂ ಸರಿ ಯಾವ ಕಾರಣಕ್ಕೂ ಕಾಂಗ್ರೆಸ್ಗಂತೂ ನಾನು ಸೇರಿಕೊಳ್ಳಲ್ಲ ನನಗೆ ಬೇಡದೆ ಇರತಕ್ಕಂಥ ವಿಚಾರದ ಬಗ್ಗೆ ನಾನು ಮಾತೇ ಆಡಲ್ಲ ಮುಂದೆ ಮುನಿರತ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿವೃತ್ತಿ ಒಂದು ತಿನ್ನಿ ಬೇಕಾದರೆ ನಾನು ಬಿ ಜೆ ಪಿ ಬಿಟ್ಟು ಹೋಗಲ್ಲ ಹದಿನೇಳು ದಿನದಲ್ಲಿ ಯಾರು ಹೋಗ್ತಾರೋ ನನಗೆ ಗೊತ್ತಿಲ್ಲ ನಾನಂತೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ನಾನು ವಿರೋಧ ಪಕ್ಷವಾಗಿ ಐದು ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕೆಲಸ ಮಾಡ್ತೀನಿ ರಾಜಕೀಯ ನಿರ್ವೃತ್ತಿ ಒಂದು ತಿನ್ನಿ ಬೇಕಾದರೆ ನಾನು ಪಿ ಬಿಟ್ಟು ಹೋಗಲ್ಲ ನನಗೆ ಬೇಡದಿರೋ ವಿಷಯದ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೋಗೋದಾಗಲಿ ನನಗೆ ಅದರದ್ದು ಯಾವ ಅವಶ್ಯಕತೆಯೂ ಇಲ್ಲ ಹದಿನೇಳು ದಿನದಲ್ಲಿ ಯಾರು ಪರಮೇಶ್ವರ್ ಅವರ ಲಾಸ್ಟ್ ಬೆಂಚ್ ಹೇಳಿಕೆಗೆ ಮುನಿರತ್ನ ಅವರು ತಿರುಗೇಟು ಕೊಟ್ಟಿದ್ದಾರೆ ಯಾರಾದರೂ ಬಿ ಜೆ ಪಿ ಬಿಟ್ಟು ಹೋಗ್ತಾರೆ ಅಂದರೆ ತಡೆಯಲ್ಲ ಕಾಂಗ್ರೆಸ್ಗೆ ಹೋಗುವವರು ಲಾಸ್ಟ್ ಬೆಂಚ್ಗೆ ಹೋಗಲಿ ನಾವು ಬಿ ಜೆ ಪಿಯಲ್ಲಿ ಫಸ್ಟ್ ಬೆಂಚಲ್ಲೇ ಕೂತ್ಕೊತೀವಿ ನಾವು ಕಾಂಗ್ರೆಸ್ಗೆ ಹೋಗಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದಕ್ಕಿಂತ ಬಿ ಜೆ ಪಿಯಲ್ಲೇ ಇದ್ದು ಫಸ್ಟ್ ಬೆಂಚಲ್ಲೇ ಇರ್ತೇವೆ ಕಾಂಗ್ರೆಸ್ಗೆ ಹೋಗಿ ಲಾಸ್ಟ್ ಬೆಂಚಲ್ಲಿ ಕುಳಿದ್ರೆ ಹೆಂಗಪ್ಪ ಜೈಲಿಗೆ ಹಾಕಿದ್ರು ಹೋಗ್ಬಿಡ್ತೀನಿ ಆದರೆ ಕಾಂಗ್ರೆಸ್ಗೆ ಹೋಗಲ್ಲ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಿಕೊಟ್ರೆ ಸಾಕು ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ ರಾಜೀನಾಮೆ ಕೊಡು ಅಂದರು ಕೊಟ್ಟುಬಿಡ್ತೀನಿ ನೋಡಪ್ಪ ನಿಂಗೆ ಕ್ಷೇತ್ರ ಡೆವಲಪ್ ಮಾಡ್ತೀನಿ ನೀನು ರಾಜೀನಾಮೆ ಕೊಡ್ತೀಯಾ ಅಂದರೆ ಕೊಟ್ಟು ಬಿಡ್ತೀನಿ ಬೇಕಾದ್ರೆ ಕ್ಷೇತ್ರ ಡೆವಲಪ್ ಆಗಲಿ ಅಂಥೇಳಿ ಆರ್ ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಪರಮೇಶ್ವರ್ ನಾನು ಮಾಡಲ್ಲ ನನಗೆ ಅವಶ್ಯಕತೆ ಇಲ್ಲ ಅವರವರು ಸ್ವಂತ ನಿರ್ಧಾರ ಹೋಗೋರಿಗೆ ನಾನೇಕೆ ಬೇಡ ಅನ್ಬೇಕು ಒಂದು ವೇಳೆ ಇಲ್ಲಿಂದ ಹೋಗಿ ಅವ್ರಿಗೆ ಒಳ್ಳೇದಾಗಿರೋ ಅವ್ರು ಒಳ್ಳೇದಿಗಾಗೋದನ್ನು ನಾನೇ ತಪ್ಪಿಸ್ಬೇಕು ಅವ್ರಿಗೆ ಒಳ್ಳೇದಾಗಲಿ ಪರಮೇಶ್ವರ್ ಹೇಳಿದರ್ತಾನೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿರಬೇಕು ಅಂತ ಲಾಸ್ಟ್ ಬೆಂಚಿಂದ ಫಸ್ಟ್ ಬೆಂಚಿಗೆ ಬರೋದಕ್ಕೆ ಇನ್ನು ಇಪ್ಪತ್ತು ವರ್ಷ ಬೇಕು ಈಗಾಗಲೇ ಅರವತ್ತೈದು ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್ ಎಲ್ರಿಗೂ ಇಪ್ಪತ್ತು ವರ್ಷ ಮ ಫ್ರಂಟ್ ಬೆಂಚಿಗೆ ಬರಬೇಕಾದ್ರೆ ಎಂಬತ್ತೈದು ಆಗತ್ತೆ ಪ್ರೆಸೆಂಟ್ ಇವಾಗಿದೆ ಅದರಲ್ಲಿ ನನ್ನ ಅನುಮಾನ ಇದೆ ಬಿ ಜೆ ಪಿ ಪಾರ್ಟಿನಲ್ಲಿ ಫಸ್ಟ್ ಬೆಂಚಲ್ಲಿದ್ದಾರೆ ಪರಮೇಶ್ವರ್ ಅವ್ರು ಹೇಳ್ದಂಗೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೋಬೇಕು ನಾನು ಮಾಡಲ್ಲ ಟಿಟರ್ಸ್ಕೊಳ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಅಂತ ಇದನ್ನು ಕರೆಯಬಹುದಾ ಅಥವಾ ಆಪರೇಷನ್ ಹಸ್ತ ಅಂತ ಕರೆಯಬಹುದಾ ಅಂತಲೇ ಒಂದು ಅನುಮಾನ ಇದೆ ಇಲ್ಲಿ ಕಾರಣ ಒಂದು ಸರ್ಕಾರ ರಚನೆಗೆ ಬೇಕಾದಾಗ ಸೀಟ್ಗಳ ಕೊರತೆ ಇರ್ತಕ್ಕಂಥ ಒಂದು ಪಾರ್ಟಿ ಇನ್ನೊಂದು ಪಕ್ಷದಿಂದ ಹೇಗಾದರೂ ಮಾಡಿ ಒಂದಷ್ಟು ಜನ ಶಾಸಕರನ್ನ ಸೆಳೆದು ಒಂದಷ್ಟು ಜನ ಗುಬ್ ಸೇರಿಸ್ಕೊಂಡು ಐದು ಜನನೋ ಹತ್ತು ಜನನೋ ಹದಿನೈದು ಜನನೋ ಮಾಡಿದಾಗ ಅದನ್ನು ಆಪ್ರೇಷನ್ ಅಂತ ಕರೀತಾರೆ ಇದನ್ನು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರ ಸಮಯದಲ್ಲಿ ರಾಜಕೀಯದಲ್ಲಿ ಈ ಒಂದು ಕಾಯಿನ್ ಯೂಸ್ ಆಯಿತು ಆಪ್ರೇಷನ್ ಕಮಲ ಅನ್ನೋ ಒಂದು ವರ್ಡು ಅವತ್ತಿಗೆ ಅದು ಚಾಲ್ತಿಗೆ ಬಂದಿತ್ತು ಅದಾದ್ರೆ ಈಗ ಚೆಕ್ ಮಾಡ್ತಾ ಇದ್ದೀವಿ ಈಗ ಪಾರ್ಟಿಗೆ ಬರುವವರಿಗೆ ಮುಕ್ತ ಸ್ವಾಗತ ಅಂತ ಇಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆಯಾ ಅಥವಾ ತೆರೆಮರೆಯಲ್ಲಿ ಎಲ್ಲರನ್ನು ಪ್ಲಾನ್ ಮಾಡಿಕೊಂಡು ಕರೆಸ್ಕೊಂಡು ಬನ್ನಿ ಲೋಕಸಭಾ ಚುನಾವಣೆಗೆ ಇನ್ನೊಂದು ಗೇಮ್ ಇದೆ ಒಂದು ಒಳ್ಳೆಯ ಗೇಮ್ ಇದೆ ಬನ್ನಿ ಲೋಕಸಭಾ ಚುನಾವಣೆಗೆ ಒಂದು ಗೇಮ್ ಆಡೋಣ ನಾವು ಅಂಥೇಳಿ ಏನಾದರೂ ಆಪ್ರೇಷನ್ಗೆ ಇಳಿದಿದೆಯಾ ಯೂಶಲಿ ಆಪ್ರೇಷನ್ ಅಂದರೆ ಅಲ್ಲಿ ಹಣಕಾಸಿನ ಬಗ್ಗೆ ಕೆಲವು ಆಮಿಷಗಳ ಬಗ್ಗೆ ಮಾತು ಬಂದೇ ಬರುತ್ತೆ ಇದೆಯೇ ಏನು ನಡೀತಾ ಇದೆ ಇಲ್ಲಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಪರಮೇಶ್ವರವರು ಹೇಳ್ತಾ ಇದ್ದಾರೆ ಯಾರಾದರೂ ಬಂದರೆ ಬರಲಪ್ಪ ಅಂಥೇಳಿ ಆದರೆ ಫಸ್ಟ್ ಬೆಂಚಲ್ಲಿ ಚಾನ್ಸ್ ಇಲ್ಲ ಅಂತ ಪರಮೇಶ್ವರವರು ಹೇಳ್ತಾ ಇದ್ದಾರೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋಕೆ ನಾನು ಯಾಕಪ್ಪ ಬರಲಿ ಇನ್ನು ಇಪ್ಪತ್ತು ವರ್ಷ ಬೇಕು ಫಸ್ಟ್ ಬೆಂಚಿಗೆ ಬರೋಕ್ಕೆ ನಾನು ಬೇಕಾದ್ರೆ ಜೈಲಿಗೆ ಹೋಗ್ಬಿಡ್ತೀನಿ ನಾನಂತೂ ಆ ಪಾರ್ಟಿ ಸೇರಲ್ಲ ಅಂತ ಮುನಿರತ್ನ ಅವ್ರು ಹೇಳ್ತಾ ಇದ್ದಾರೆ ಸೊ ಏನಾಗ್ತಾ ಇದೆ ಇಲ್ಲಿ ಅಂತ ರಮಕಾಂತು ಒಂದು ಕಡೆ ಬಿ ಜೆ ಪಿ ನಾಯಕರು ಆರೇಳು ತಿಂಗಳಲ್ಲೇ ಸರ್ಕಾರ ಬೀಳುತ್ತೆ ಮುಗಿಯುತ್ತೆ ಅದರ ಅವಧಿ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯತ್ನಾಳ್ ಇರ್ಬೋದು ಸಿ ಟಿ ರವಿ ಅಶೋಕ್ ಅವ್ರು ಇರ್ಬೋದು ಸೊ ಒಂದು ಕಡೆ ಸರ್ಕಾರಕ್ಕೂ ಕೂಡ ಆತಂಕ ಇದೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆತಂಕ ಇದೆ ಎಲ್ಲಿ ಇವರು ನಮ್ಮ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೋ ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಉದಾಹರಣೆಗಳಿದೆ ಮಧ್ಯಪ್ರದೇಶ ಇರ್ಬೋದು ಹಾಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲೇ ಅನ್ನು ಮಾಡಿ ಅಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರವನ್ನು ರಚನೆ ಮಾಡಿದೆ ಇಲ್ಲಿ ರಾಜ್ಯದಲ್ಲೂ ನಲವತ್ತಕ್ಕೂ ಹೆಚ್ಚು ಶಾಸಕರು ಬೇಕು ಈಗ ನೀವು ಆಪರೇಷನ್ ಮಾಡಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂದರೆ ನಲವತ್ತು ಶಾಸಕರನ್ನು ರಾಜೀನಾಮೆ ಕೊಡಿಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅದು ಅಷ್ಟು ಸುಲಭ ಅಲ್ಲ ಆದರೆ ಅವರನ್ನು ನಂಬೋದಕ್ಕೂ ಆಗೋದಿಲ್ಲ ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಆತಂಕ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದೆ ಬಿ ಜೆ ಪಿ ನಾಯಕರು ಕೂಡ ಪ ಪತ್ರವನ್ನು ಬರೆದಂತಹ ಶಾಸಕರನ್ನು ಗಮನದಲ್ಲಿಟ್ಟುಕೊಂಡೆ ಸರ್ಕಾರ ಬೀಳುತ್ತೆ ಸರ್ಕಾರ ಬೀಳುತ್ತೆ ಅನ್ನುವಂಥ ಹೇಳಿಕೆಗಳನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ ಇದರಿಂದ ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಈಗ ನ ನಮಗೆ ಈ ರೀತಿಯಾಗಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ನಾವು ಕೂಡ ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಮಗೂ ಕೂಡ ಶಾಸಕರು ಈಗಾಗಲೇ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಆದರೆ ನಾವು ಯಾರು ಏನು ಅನ್ನುವಂಥದ್ದನ್ನು ನಾವು ಹೇಳೋದಿಲ್ಲ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಇವತ್ತು ಹೇಳಿದ್ದಾರೆ ನಾವು ಈಗಲೇ ಬಹಿರಂಗ ಮಾಡೋದಿಲ್ಲ ಯಾರು ನನ್ನನ್ನು ಭೇಟಿ ಮಾಡಿದ್ದಾರೆ ಯಾರಿಲ್ಲ ಅನ್ನುವಂಥದ್ದನ್ನು ನಾವು ಈಗಲೇ ಹೇಳೋದಿಲ್ಲ ಆದರೆ ಭೇಟಿ ಮಾಡ್ತಾ ಇರುವಂಥದ್ದು ಸತ್ಯ ಮಾತನಾಡ್ತಾ ಇರುವಂಥದ್ದು ಸತ್ಯ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ ಮತ್ತೊಂದು ಕಡೆ ಯಾರು ಪಕ್ಷಕ್ಕೆ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ ಹೇಳಿ ಅಂತೇಳಿ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ಅಂದರೆ ಇಲ್ಲಿ ಕಾಂಗ್ರೆಸ್ಸು ಓಪನ್ನಾಗೆ ಮುಕ್ತವಾಗಿದೆ ಯಾರು ಬೇಕಾದರೂ ಬರಬಹುದು ನಮಗೆ ಪಕ್ಷಕ್ಕೆ ಅನುಕೂಲ ಆಗಬೇಕು ಯಾಕೆಂದರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಯಾರಾದರೂ ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಪಕ್ಷದಿಂದ ಸ್ಟ್ರಾಂಗ್ ಆಗಿರುವಂತಹ ಮುಖಂಡರುಗಳು ಪಕ್ಷಕ್ಕೆ ಬಂದಿದ್ದೇ ಆದರೆ ಆಗ ಅದರ ಲಾಭ ನಮಗೆ ಆಗತ್ತೆ ಹೆಚ್ಚಿನ ಸೀಟುಗಳನ್ನು ನಾವು ಏನು ಹೈಕಮಾಂಡ್ ಗುರಿಯನ್ನು ಕೊಟ್ಟಿದೆ ಅದನ್ನು ರೀಚ್ ಆಗೋದಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇದರ ನಡುವೆ ಈಗ ಯಾರೆಲ್ಲ ಹದಿನೇಳು ಜನ ವಲಸೆ ಹೋಗಿದ್ರು ಅವರಲ್ಲಿ ಬಹುತೇಕರು ಈಗ ಕಾಂಗ್ರೆಸ್ಗೆ ವಾಪಸ್ ಬರೋದಕ್ಕೂ ಕೂಡ ಈಗಾಗಲೇ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಗೋಪಾಲಯ್ಯ ಅವರು ಭೇಟಿ ಮಾಡ್ತಾರೆ ಮತ್ತೊಂದು ಕಡೆ ರೋಷನ್ ಬೇಗ್ ಹಾಗೆ ಸೋಮಶೇಖರ್ ಅವರು ಪರಮೇಶ್ವರ್ ಅವರನ್ನು ಭೇಟಿ ಮಾಡ್ತಾರೆ ವಿ ಸೋಮಣ್ಣ ಅವರು ಪರಮೇಶ್ವರ್ ಅವರನ್ನು ಭೇಟಿ ಮಾಡ್ತಾರೆ ಸೊ ಇದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಅನುಮಾನಗಳು ಕೂಡ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ ಇವರು ಯಾಕೆ ಭೇಟಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಅದೇ ಸಂದರ್ಭದಲ್ಲೇ ಬೆಂಗಳೂರು ಗುತ್ತಿಗೆದಾರರ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ತಳಕ ಹಾಕ್ಕೊಳ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ ಕೂಡ ತನಿಖೆಯಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆ ಕಾರಣಕ್ಕೆ ಗೋಪಾಲಯ್ಯ ಹಾಗೆ ಮುನರತ್ನ ಎಸ್ ಟಿ ಸೋಮಶೇಖರ್ ಅವರು ಬಂದು ಭೇಟಿ ಮಾಡ್ತಾ ಇದ್ದಾರಾ ಅನ್ನುವಂಥ ಚರ್ಚೆಗಳು ಕೂಡ ಇಲ್ಲಿ ಶುರುವಾಗಿದೆ ಆದರೆ ವಾಸ್ತವವಾಗಿ ನೋಡೋದಾದರೆ ಈಗ ಅಲ್ಲಿ ಇರೋದಕ್ಕಿಂತ ನಾವು ಈ ಕಡೆ ಬಂದರೆ ಒಳ್ಳೇದಾಗ್ಬಹುದೇನೋ ಅನ್ನುವಂಥ ಲೆಕ್ಕಾಚಾರ ಇವತ್ತು ಆ ಶಾಸಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಜೊತೆಗೆ ನಾವು ಯಾವಾಗ ಇವರು ಬಿ ಜೆ ಪಿ ಪಕ್ಷಕ್ಕೆ ಹೋದರೂ ಅಲ್ಲಿ ಆ ತತ್ವ ಸಿದ್ಧಾಂತಗಳಿಗೆ ಒಪ್ಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಆಗ್ತಾ ಇಲ್ಲ ರಮಕಾಂತ್ ಮೇಲ್ನೋಟಕ್ಕೆ ನಾವಿಂಗೆ ಎಲ್ಲ ಸರಿಯಾಗಿದೆ ಎಲ್ಲವೂ ಇದೆ ಅನ್ನುವಂಥದ್ದನ್ನು ಹೇಳಿದರು ಆ ಮೂಲ ಬಿ ಜೆ ಪಿಗರು ಇವರನ್ನು ಹತ್ತಿರ ಬಿಟ್ಕೊಳ್ತಾ ಇಲ್ಲ ಇವತ್ತಿಗೂ ಕೂಡ ಸೊ ಅಂತಹ ಒಂದು ಪರಿಸ್ಥಿತಿ ಇದೆ ಮೇಲ್ನೋಟಕ್ಕೆ ಬಾಯಿ ಬಾಯಿ ಇರ್ಬೋದು ಚೆನ್ನಾಗಿರ್ಬೋದು ಆದರೆ ಆ ಸಿದ್ಧ ಆರ್ ಎಸ್ ಎಸ್ ಸಿದ್ಧಾಂತಗಳನ್ನು ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ ಇಲ್ಲಿ ಫ್ರೀ ಬರ್ಡ್ ಆಗಿದ್ರು ಎಲ್ಲರೂ ಕೂಡ ಅತಿ ಹೆಚ್ಚಿನ ಅನುದಾನವನ್ನು ಪಡ್ಕೊಂಡಿದ್ರು ಹಿಂದೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಹಾಗಾಗಿ ಅಲ್ಲಿನ ವಾತಾವರಣ ಮತ್ತು ಇಲ್ಲಿನ ವಾತಾವರಣ ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ನಾವು ಕಾಂಗ್ರೆಸ್ಗೆ ಹೋದ್ರೆ ಉತ್ತಮ ಆಗಬಹುದೇನೋ ಹೇಗಿದ್ರು ಈಗ ಐದು ವರ್ಷಗಳ ಸುಭದ್ರವಾಗಿ ಸರ್ಕಾರ ಇರುತ್ತೆ ಅಲ್ಲಿಗೆ ಹೋದರೆ ಬೇರೆ ಬೇರೆ ಅವಕಾಶಗಳು ನಮಗೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಅವರಲ್ಲಿ ಇರಬಹುದು ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ ಯಾರು ಬರ್ತಾರೆ ಬರಲಿ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ ಜೊತೆಗೆ ಸರ್ಕಾರವನ್ನು ಸುಭದ್ರವಾಗಿ ತೆಗೆದುಕೊಂಡು ಹೋಗಬೇಕು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲಬೇಕು ಅಂದರೆ ಎರಡು ಅವಕಾಶಗಳು ಬೇಕು ನಮಗೆ ಅವ್ರು ಬರೋರಿದ್ರೆ ಅವ್ರ ಕಡೆಯಿಂದ ನಮಗೆ ಅಲ್ಲಿ ತಳಮಟ್ಟದಲ್ಲಿ ಲಾಭ ಆಗತ್ತೆ ಅವ್ರು ಬರೋದ್ರಿಂದ ಅಲ್ಲಿ ಅವರ ಮತದಾರರು ನಮ್ಮ ಕಡೆ ಸಿಗ್ತಾರೆ ಅವರ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಬರ್ತಾರೆ ಆಗ ಮತ್ತಷ್ಟು ಬಲಿಷ್ಠ ಆಗ್ತೇವೆ ಅನ್ನುವಂಥ ಲೆಕ್ಕಾಚಾರ ಇದರ ಹಿಂದೆ ಇದೆ ಸೊ ಹಾಗಾಗಿ ಯಾರು ಬರ್ತೀರ ಬನ್ನಿ ಅಂತೇಳಿ ಒಂದು ಓಪನ್ ಬಾಕ್ಲನ್ನು ಈಗ ಕಾಂಗ್ರೆಸ್ನವ್ರು ತೆಗೆದಿದ್ದಾರೆ ಅದಕ್ಕೆ ಯಾರು ಬರ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಮತ್ತೊಂದು ಕಡೆ ಮುನರತ್ನವರು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಕೂಡ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ ನಾನು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೇನೆ ಅಂತೇಳಿ ಮುನರತ್ನ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ ಯಾವ ಕಾರಣಕ್ಕೆ ಅವರು ಭೇಟಿಯನ್ನು ಮಾಡಿದರು ಯಾಕೆಂದರೆ ಇವತ್ತು ಬೆಂಗಳೂರಿನ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಆಗಿರುವಂತಹ ಅಕ್ರಮಗಳ ಬಗ್ಗೆ ಈಗ ನಾವು ತನಿಖೆಗೆ ಕೊಟ್ಟಿದ್ದೇವೆ ಅಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ಆಗಿದೆ ಅನ್ನುವಂತಹ ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ಮಾಡಿದರು ಅಲ್ಲಿ ಎಂಟು ಜನ ಬಿ ಬಿ ಎಂ ಪಿ ಎಂಜಿನಿಯರ್ಗಳನ್ನು ಕೂಡ ಅಮಾನತು ಸಸ್ಪೆಂಡ್ ಮಾಡಲಾಗಿತ್ತು ಹಾಗಾಗಿ ಆ ವಿಚಾರದಲ್ಲಿ ಏನಾದರೂ ಮುನರತ್ನ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಆದರೆ ಅದರ ಹಿಂದೆನೆ ಅವರು ಕಾಂಗ್ರೆಸ್ಗೆ ಬರುವಂತಹ ಪ್ರಯತ್ನಗಳನ್ನು ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟ ಆದರೆ ಡಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಮುನರತ್ನ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ವೇದಿಕೆಯನ್ನು ರೆಡಿ ಮಾಡ್ಕೊಂಡಿದ್ರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಅನ್ನುವಂಥ ಒಂದು ಮಾತುಗಳಿದೆ ರಮಕಾಂತ್ ಯಾಕೆಂದರೆ ಆರ್ ಆರ್ ನಗರದಲ್ಲಿ ನಾನು ಕಾಂಗ್ರೆಸ್ನಿಂದಲೇ ನಿಂತರೆ ನಾನು ಗೆಲ್ತೇನೆ ಅನ್ನುವಂಥ ಒಂದು ವಿಶ್ವಾಸ ಆಗ ಮುನರತ್ನ ಅವ್ರಿಗೂ ಕೂಡ ಇತ್ತು ಆದರೆ ಡಿ ಕೆ ಶಿವಕುಮಾರ್ ಕೂಡ ಅದನ್ನು ಒಪ್ಕೊಳ್ತಾರೆ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಆದರೆ ಡಿ ಕೆ ಸುರೇಶ್ ಅವರು ಅದಕ್ಕೆ ಆಸ್ಪದವನ್ನು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಬೆನ್ನಿಗೆ ಚೂರಿ ಹಾಕಿ ಹೋದಂಥವ್ರಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಮೂಲಕ ಕುಸುಮಾ ಅವರ ಹಿಂದೆ ನಿಲ್ತಾರೆ ಅಂದರೆ ಅಲ್ಲಿ ಅವರನ್ನು ಗೆಲ್ಲ ನಿಲ್ಲಿಸಬೇಕು ಗೆಲ್ಲಿಸಬೇಕು ಅನ್ನುವಂಥ ಉದ್ದೇಶ ಡಿ ಕೆ ಸುರೇಶ್ ಅವ್ರಿಗೆ ಇರುತ್ತೆ ಹಾಗಾಗಿ ಇವತ್ತು ಯಾಕೆಂದರೆ ಇಬ್ಬರು ಸಹೋದರರಿಗೆ ಮುನ್ರತ್ನ ಅತ್ಯಾಪ್ತರು ಇವತ್ತಿಗೂ ಕೂಡ ಉತ್ತಮವಾದಂತಹ ಸಂಬಂಧ ಇದೆ ಆದರೆ ಇತ್ತೀಚೆಗೆ ಡಿ ಕೆ ಸುರೇಶ್ ಅವರು ಬಹಳ ಒಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ವಿಚಾರದಲ್ಲಿ ಆದರೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ಎಲ್ಲೂ ಇಲ್ಲ ಅವರು ಒಪ್ಪು ಒಪ್ಪಿಗೆ ಕೂಡ ಸಿಕ್ಕಿತ್ತು ಪಕ್ಷಕ್ಕೆ ಒಳಗಡೆ ಅವರನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಕೈ ಹಾಕಿದರು ಯಾವಾಗ ಡಿ ಕೆ ಸುರೇಶ್ ಅವರು ಅದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪೆಂಡಿಂಗ್ ಇಡಲಾಗಿತ್ತು ಅನಿವಾರ್ಯವಾಗಿ ಅಲ್ಲಿ ಅವರು ತಾವು ಸಂದರ್ಭದಲ್ಲಿ ಮಾಡಿದಂತಹ ಏನು ಕಾರ್ಯಕ್ರಮಗಳಿತ್ತು ಜೊತೆಗೆ ಬಡವರಿಗೆ ನೆರವಾದಂತಹ ಒಂದು ಕೊಡುಗೆಗಳಿತ್ತು ಹಾಗಾಗಿ ಅಲ್ಲಿ ಗೆದ್ದು ಬಂದರು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಆದರೆ ಮುಂದೆ ಅಷ್ಟು ಈಸಿ ಇಲ್ಲ ಯಾಕೆಂದರೆ ಈಗ ತನಿಖೆಯ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಕಿರಿಕಿರಿಯನ್ನು ಈಗ ಸರ್ಕಾರ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲಿ ಹೇಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಆಲೋಚನೆ ಕೂಡ ಮುನರತ್ನ ಇರಬಹುದು ಆ ಕಾರಣಕ್ಕೆ ಪದೇ ಪದೇ ಅವರು ಕಾಂಗ್ರೆಸ್ ನಾಯಕರ ಮನೆ ಬಾಗಿಲನ್ನು ಬಡಿತಾ ಇದ್ದಾರೆ ಇಲ್ಲಿ ಅಂತಿಮವಾಗಿ ಡಿ ಕೆ ಸುರೇಶ್ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೆ ಆದರೆ ಅವರು ಈ ಕ್ಷಣಕ್ಕಲ್ಲ ಅವರು ಫಸ್ಟ್ ಬೆಂಚು ಲಾಸ್ಟ್ ಬೆಂಚು ಅನ್ನುವಂಥದ್ದಲ್ಲ ಅವರು ಯಾವಾಗ ಬೇಕಾದರೂ ಕಾಂಗ್ರೆಸ್ ಬರೋದಕ್ಕೆ ವೇ ರೆಡಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಅಲ್ಲಿರುವಂತಹ ಅವರ ಆಪ್ತರೇ ಈಗ ಹೇಳ್ಕೊಳ್ತಾ ಇದ್ದಾರೆ ಈಗ ಅವರ ಆಪ್ತರಲ್ಲಿ ಗುರುತಿಸ್ಕೊಂಡಂಥವ್ರೆ ಅವರ ವಿರುದ್ಧವಾಗಿ ಮಾತನಾಡಿ ಮೊನ್ನೆಯಷ್ಟೇ ಎಂಟು ಜನ ಮಾಜಿ ಪಾಲಿಕೆ ಸದಸ್ಯರು ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ರಮಕಾಂತ್ ಹಾಗಾಗಿ ಮುನರತ್ನ ಅವರಿಗೆ ಅವಕಾಶ ಇಲ್ಲ ಅನ್ನುವಂಥ ಕಾರಣಕ್ಕೆ ನಾನು ಲಾಸ್ಟ್ ಬೆಂಚ್ಗೆ ಹೋಗ್ಬೇಕು ಇಲ್ಲೇ ಇರ್ತೀನಿ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು ಆದರೆ ವಾಸ್ತವವಾಗಿ ಅವರಿಗೂ ಕೂಡ ಇದೆ ನಾನು ಅಲ್ಲೂ ಹೋದರೆ ನಾನು ಸೇಫಾಗಿರ್ಬೋದು ಅನ್ನುವಂಥ ಲೆಕ್ಕಾಚಾರ ಯೋಚನೆ ಮುನ್ರತ್ನ ಅವ್ರಿಗೂ ಕೂಡ ಇದೆ ಹಾಗಾಗಿ ಈ ಪ್ರಯತ್ನಗಳು ಇನ್ನೂ ಕೂಡ ಮುಂದುವರೆದಿದೆ ಮತ್ತೊಂದು ಕಡೆ ರೋಷನ್ ಬೇಗ್ ಅವರು ಕೂಡ ಹಿಂದೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನು ವರಹಾಕಿ ಉಚ್ಚಾಟನೆ ಆಗಿ ನಂತರ ಬಿ ಜೆ ಪಿ ಬಾಗಿಲನ್ನು ಬಡಿದಿದ್ರು ಬಿ ಜೆ ಪಿ ನಾಯಕರು ಹತ್ರ ಬಿಟ್ಕೊಳ್ಳಿಲ್ಲ ಇಲ್ಲಿಯವರೆಗೂ ಕೂಡ ಸೈಲೆಂಟ್ ಆಗಿದ್ದಂಥ ರೋಷನ್ ಬೇಗ್ ಇದೀಗ ಮತ್ತೆ ಕಾಂಗ್ರೆಸ್ ಸೇರ್ಪಡೆಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನಿವಾಸಕ್ಕೆ ಪದೇ ಪದೇ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅವರ ಮೇಲೆ ಒತ್ತಡವನ್ನು ತಂದು ಹೈಕಮಾಂಡು ಮನಮಟ್ಟಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ವಿ ಸೋಮಣ್ಣ ಅವರು ಕೂಡ ಪರಮೇಶ್ವರವರ ಜೊತೆ ಇಂದಿನಿಂದಲೂ ಕೂಡ ಉತ್ತಮವಾದಂಥ ಸಂಬಂಧ ಇದೆ ಬಾಂಧವ್ಯ ಇದೆ ಅವರ ನಡುವೆ ಸ್ನೇಹ ಸಂಬಂಧ ಇದೆ ಹಾಗಾಗಿ ಅವರು ಕೂಡ ಪರಮೇಶ್ವರವರನ್ನ ಭೇಟಿ ಮಾಡ್ತಾರೆ ಅಲ್ಲಿ ಅವರು ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತಹ ನಿಟ್ಟಿನಲ್ಲಿ ಅವರ ಜೊತೆ ಮಾತುಕತೆಯನ್ನು ನಡೆಸಿರಬಹುದು ಅನ್ನುವಂಥ ಒಂದು ಚರ್ಚೆಗಳು ಕೂಡ ಈಗ ಮುಂದೆ ಇದೆ ಗೋಪಾಲಯ್ಯ ಅವರು ಕೂಡ ಕಾರ್ಯಕ್ರಮದ ನೆಪದಲ್ಲಿ ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು ಇದರ ಜೊತೆಗೆ ಬಿ ಜೆ ಪಿ ಶಾಸಕರಾಗಿರುವಂಥ ಉದಯ್ ಗಡಾಚಾರ್ಯ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು ಇಲ್ಲಿ ಸಾಕಷ್ಟು ಕುತೂಹಲ ಇದೆ ಅಂದರೆ ಎಲ್ಲಿ ಈ ಬಿ ಜೆ ಪಿ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾ ಇರೋದ್ರನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಡೆ ಕಾಲನ್ನು ಎತ್ತಿ ಹಿಡುವಂಥ ಒಂದು ಪ್ರಯತ್ನಗಳನ್ನು ಶಾಸಕರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗ್ತಾ ಇದೆ ರಮಾಕಾಂತ್ ಓಕೆ